ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ. ಹೊಸ್ತಿಲಲ್ಲಿ ಹುಲ್ಲು ಮೆಟ್ಟಿ ಮನದೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ. ನಾವು ಆ ಥರದ ರೀತಿಯಲ್ಲಿ ಇವತ್ತು ದೇಹಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದನ್ನು ಕಾಣ್ತಾ ಇರ್ತೀವಿ. ಅಂದರೆ ದೇಹಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು, ಆದರೆ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು, ಅದರ ಜೊತೆಗೆ ಆಧ್ಯಾತ್ಮಿಕದ ಎಡೆಯಲ್ಲಿ ಭಗವಂತನ ದಾಸಾನುದಾಸನಾಗಬೇಕು ಅನ್ನುವಂಥ ರೀತಿಯಾದಂಥದ್ದನ್ನು ಹೇಳಿರುವಂಥದ್ದನ್ನು ನಾವು ನೆನೆಸ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು. ಜೀವನದಲ್ಲಿ ಮನುಷ್ಯನಿಗೆ ತಾಳ್ಮೆ ಬಹಳ ಮುಖ್ಯ. ತಾಳ್ಮೆ ಇಲ್ಲಾಂದರೆ ಏನೇನು ಸಾಧಿಸೋದಕ್ಕೆ ಸಾಧ್ಯತೆ ಆಗಲ್ಲ. ತಾಳ್ಮೆ ಅನ್ನೋದು ಇತ್ತು ಅಂತಂದರೆ ಏನು ಬೇಕಾದರೂ ಸಾಧಿಸೋದಕ್ಕೆ ಆಗತ್ತೆ ಅನ್ನುವಂಥದ್ದಲ್ಲಿ ವಾದಿರಾಜರು ಹೇಳ್ತಾರೆ, ತಾಳುಕೆಗಿಂತ ತಪೋ ಇಲ್ಲ, ಹೇಳಬಲ್ಲವರಿಗೆ ಹೇಳುವೆನ ಸೊಲ್ಲ, ದುಷ್ಟ ಮನುಜರ ಪೇಳುವ ನಿಷ್ಠೂರದ ನುಡಿತಾಳು, ಕಷ್ಟ ಬಂದರೆ ತಾಳು ಕಂಗಿಡದೆ ತಾಳು, ನೆಟ್ಟ ಸಸಿ ಫಲ ಬರುವ ತನಕ ಶಾಂತಿಯ ತಾಳು, ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು. ನಮಗೆಲ್ಲರಿಗೂ ಅವಸರ, ಅದಕ್ಕೆ ಇವತ್ತು ಫಾಸ್ಟ್ ಫುಡ್ ಆಗಿರೋ ನಾವು ಗಮನಿಸಿ ನೋಡ್ತಾ ಇದ್ದೀವಿ ಅಲ್ವಾ. ನಮಗೆಲ್ಲದರೂ ಅವಸರ ಬೇಗ ಬೇಗ ಬಿಡ್ಬೇಕು ಅನ್ನುವಂಥದ್ದು. ಎಷ್ಟೋ ಜನ ನಮ್ಮ ಸ್ನೇಹಿತರು ಹೇಳ್ತಿರ್ತಾರೆ, ನಾನು ಯಾವುದೊಂದು ಪುಸ್ತಕ ಬರೀತಾ ಇದ್ದೆ ಕೃತಿನ, ಯಾವಾಗ ತರ್ತೀರ ಯಾವಾಗ ತರ್ತೀರ ಅಂತ. ಅದಕ್ಕೆ ಸಮಯ ಬೇಕು, ಪ್ರತಿಯೊಂದಕ್ಕೂ ಸಮಯ ಬಂದಾಗಲೇ ಬರುವಂಥದ್ದು ಅನ್ನುವಂಥದ್ದು. ಯಾಕೆಂದರೆ ಸಮಯ ಇಲ್ಲಾಂದರೆ ಯಾವುದೂ ಇದು ಮಾಡೋದಕ್ಕಾಗೋದಿಲ್ಲ, ಸಮಯನೇ ಮುಖ್ಯ ಅನ್ನೋದು. ನಮ್ಮ ಸ್ನೇಹಿತರು ಡಾಕ್ಟರ್ ಕೇರಮಾನಂದ್ ಅವರು 62 ಪುಸ್ತಕಗಳನ್ನು ಬರೆದಿದ್ದಾರೆ ಅಂತಂದರೆ ನಿಜವಾಗಲೂ ಮೆಚ್ಚಬೇಕಾದದ್ದು. ಅಂದರೆ ಅವರು ಸಮಯ ತಗೊಂಡೇ ಬರೆದಿರುವಂಥದ್ದು. ಯಾಕೆಂದರೆ ತಾನು ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿದ್ದರೂ ಸಹ ಆ ಸೇವೆ ನಿಟ್ಟಿನಲ್ಲೇ ಅದನ್ನು ಆ ಕೈಂಕಿರವನ್ನು ಮಾಡಿದರೆ ಅಂದರೆ ನಿಜವಾಗಲೂ ಮೆಚ್ಚಬೇಕಾದದ್ದು ಅನ್ನುವಂಥದ್ದು. ಅಳಿದು ಅಂಗಿಸುವ ಅಗೆಯ ಮಾತನ್ನು ತಾಳು, ಸುಳಿ ನುಡಿ ಕುಹಕ ಕುಮಂತ್ರವನ್ನು ತಾಳು, ಅಳುಕದಲೆ ಬಿರುಕು ಬಿಂಕದ ನುಡಿಯ ನೀ ತಾಳು, ಅಲದ ರಾಜನನ್ನ ಹೃದಯದಲ್ಲಿ ತಾಳು. ನಾವು ಇವತ್ತಿನ ಸಂದರ್ಭದಲ್ಲಿ ಬರೀ ನಮ್ಮನ್ನು ಯಾರೋ ಆಡ್ಕೋತಾರೆ ಮಾಡ್ತಾರೆ ಅಂದರೆ ನಾವು ಯಾರೋ ಬಂದೆವು ನಮಗೆ ಏನು ಮಾಡೋದಿಲ್ಲ, ಊಟ ಹಾಕೋದಿಲ್ಲ, ಮತ್ತೊಂದು ಮಾಡೋದಿಲ್ಲ, ಆಡ್ಕೊಳ್ಳಿ. ಆಡ್ಕೊಂಡಾಗಲೇ ನಾವು ಬೆಳೆಯೋದಕ್ಕೆ ಸಾಧ್ಯತೆ ಇರು. 4 ಜನ ನಮ್ಮ ರೀತಿ ನೀತಿಗಳನ್ನು ಆಡ್ಕೊಂಡ್ರೆ ಆಡ್ಕೋತಾರೆ, ನಮ್ಮಲ್ಲೇ ಅದೇನೋ ತಪ್ಪಿತ್ತು ಅಂದರೆ ನಾವು ತಿದ್ದುಕೊಳ್ಳೋಣ, ಸರಿ ಇತ್ತು ಅಂದರೆ ನಾವು ಒಟ್ಟಬೋಣ. ಯಾರೋ ಹಿರಿಯರು ಒಂದು ಮಾತು ಹೇಳೋದು, ಕಣ್ಣು ತೆರೆದಿರಬೇಕಂತೆ ಕಿವಿ ಮುಚ್ಚಿರ್ಬೇಕಂತೆ. ಕೆಲವು ಸಂದರ್ಭಗಳಲ್ಲಿ ಕಣ್ಣು ತೆರೆದಿರಬೇಕಂತೆ ಕಿವಿ ಮುಚ್ಚಿರ್ಬೇಕಂತೆ. ಆ ಥರ ಇದ್ದಾಗ ನಾವು ಇಡೀ ಜಗತ್ತಿನ ಎಲ್ಲ ವಿಚಾರಗಳನ್ನು ಜಯಿಸೋದಕ್ಕೆ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು. ಇಲ್ಲಾಂದ್ರೆ ಭಾಳ ಕಷ್ಟ ಅನ್ನುವಂಥದ್ದು. ನಕ್ಕು ನುಡಿಯುವವರ ಮುಂದೆ ಮುಕ್ಕರಿಸದೆ ತಾಳು, ನಕ್ಕು ನುಡಿಯುವರ ಮುಂದೆ ಮುಕ್ಕರಿಸದೆ ತಾಳು, ಅಕ್ಕಸವ ಮಾಡುವರ ಅಕ್ಕರದೆ ತಾಳು, ಉಕ್ಕೋ ಹಾಲಿಗೆ ನೀರು ಇಕ್ಕಂದದೆ ತಾಳು, ಪಕ್ಷೀಶ ಐವದನ ಶರಣಂದೆ ಬಾಳು. ಅಂದರೆ ಉಕ್ಕೋ ಹಾಲು ಉಕ್ತಾ ನೀರು ಹಾಕ್ಬಿಟ್ರೆ ಹಿಂಗೆ ತಂಪಾಗ್ಬಿಡುತ್ತೆ ಕೆಳಗಡೆ ಹೋಗೋದು. ನೀವು ಗಮನಿಸಿ ನೋಡಿ, ಹಾಗೆ ಮನುಷ್ಯನಿಗೆ ನನಗೂ ಕೋಪ ಬರುತ್ತೆ, ಎಲ್ಲರಿಗೂ ಕೋಪ ಬರುತ್ತೆ. ಆದರೆ ಕೋಪವನ್ನು ಯಾವ ಸಂದರ್ಭದಲ್ಲಿ ಮಾಡ್ಕೊಳ್ಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ಆ ಸಂದರ್ಭದಲ್ಲಿ ಮಾಡ್ಕೊಂಡಾಗಲೇ ಅದಕ್ಕೆ ಇದು ಬೆಲೆಯನ್ನು ಮೌಲ್ಯ ಅನ್ನೋದು ಬರೋದಕ್ಕೆ ಸಾಧ್ಯ. ನಾವೆಲ್ಲ ಸಂದರ್ಭದಲ್ಲೂ ಮಾಡ್ಕೊಂಡ್ಬಿಡ್ತಂದ್ರೆ ನಾವು ಅದಕ್ಕೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ ಅನ್ನುವಂಥದ್ದು. ಅಂದರೆ ಜೀವನದಲ್ಲಿ ತಾಳ್ಮೆ ಅನ್ನೋದು ಇತ್ತು ಅಂತಂದರೆ ಏನು ಬೇಕಾದರೂ ನಾವು ಪಡೆಯೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ವಾದಿರಾಜರ ಕೀರ್ತನೆಗಳ ಮೂಲಕ ನಾವು ಗಮನಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ಹಾಗೆ ಇವತ್ತಿನ ಮನುಷ್ಯನ ಜೀವನದಲ್ಲಿ ಹಣ ದುಡ್ಡು ಎಷ್ಟು ಮುಖ್ಯ ಅನ್ನೋದನ್ನು ನಮಗೆಲ್ಲ ಗೊತ್ತೇ ಇದೆ ಅಂತ ಅರ್ಥ ಇಲ್ಲ. ಇವತ್ತು ದುಡ್ಡಿಲ್ಲಾಂದರೆ ಹೊಟ್ಟೆ ತುಂಬೋದೇ ಭಾಳ ಕಷ್ಟ, ಯಾಕೆಂದರೆ ದುಡ್ಡು ಬೇಕೇ ಬೇಕು. ಅದಕ್ಕೆ ಸರಿಯಾದ ರೀತಿಯಲ್ಲಿ ನ್ಯಾಯವಾದಂಥ ರೀತಿಯಲ್ಲಿ ಕೆಲಸವನ್ನು ಮಾಡಿ ಅದನ್ನು ಸಂಪಾದನೆ ಮಾಡಬೇಕು ಅನ್ನೋ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಹಣವೇ ನಿನ್ನೆಯ ಗುಣವೇನು ಬಣ್ಣಿಪೆನು, ಹಣವೇ ನಿನ್ನೆಯ ಗುಣವೇನು ಬಣ್ಣಿಪೆನು, ಬಹಳ ಕಷ್ಟ ಅನ್ನುವಂಥದ್ದು. ಹಣವಿಲ್ಲದವನೊಬ್ಬ ಎಣವೇ ಸರಿ ಕಂಡ್ಯ ನೋಡಿ, ಇಲ್ಲಿ ವಾದಿರಾಜರು ಹೇಳುವಂಥ ರೀತಿ ನೋಡಿ, ಹಣವಿಲ್ಲದವನೊಬ್ಬ ಎಣವೇ ಸರಿ ಕಂಡ್ಯ. ಇವತ್ತಿಗೆ ಪ್ರಸ್ತುತ ಹೌದು ಅಲ್ವಾ ಸರ್, ಇವತ್ತು ಪ್ರಸ್ತುತನೇ ಅಲ್ವಾ. ಇವತ್ತಿನ ಸಂದರ್ಭದಲ್ಲಿ ಬಂಧುಗಳಲ್ಲಾಗಲಿ ಸ್ನೇಹಿತರಲ್ಲಾಗಲಿ ಕೆಲವು ಜನಗಳಾಗಲಿ ಅಂದರೆ ನೋಡಿ, ಎಲ್ಲರೂ ಅಲ್ಲ ಕೆಲವರು ಗಮನಿಸಿ ನೋಡಿ, ಹಣ ಇಲ್ಲದ ನಮ್ಮ ಹತ್ರ ಯಾರೂ ಬರೋದೇ ಇಲ್ಲ. ಆ ಥರದ ರೀತಿಲಿ ಎಲ್ಲ 70% ಆ ಥರ ಇದ್ದಾರೆ ಅನ್ನುವಂಥದ್ದು. ಬೆಲೆಯಾಗದವನ್ನೆಲ್ಲ ಬೆಲೆಯ ಮಾಡಿಸುವಿ, ಬೆಲೆಯಾಗದವನ್ನೆಲ್ಲ ಬೆಲೆಯ ಮಾಡಿಸುವಿ, ಎಲ್ಲ ವಸ್ತುಗಳನ್ನು ಇದ್ದಲೇ ತೋರಿಸುವಿ. ನೋಡಿ ಎಂಥ ಮಾತು, ಕುಲಗೆಟ್ಟವರನ್ನು ಸತ್ಕುಲಕ್ಕೆ ಸೇರಿಸು, ಒಲೆಯನಾದರೂ ತಂದು ಒಳಗಿರಿಸು, ಹಂಗೇನೇರ ಸಂಘ ಅತಿಶಯದಿ ಮಾಡಿಸು. ಅಂದರೆ ಅಂಗನೇಯರು ಸ್ತ್ರೀಯರು ಶೃಂಗಾರ ಆಭರಣಗಳ ಬೇಗ ತರಿಸು, ಮಂಗನಾದರೂ ಅನಂಗನಂದೆನಿಸು. ನೀನು ಕೋತಿ ಹೆಂಗಿದ್ರು ಸಹ ನಿನ್ನ ದುಡ್ಡಿದ್ದವರು ಎಲ್ಲ ನಿನ್ನೆ ಹೊಳ್ತಾರೆ ಅಂತ
ಅಲ್ಲ ನೀನೇ ಇಂದ್ರಚಂದ್ರ ಅನ್ನುವಂತ ರೀತಿಗೆ ಇವತ್ತು ಕೆಲವು ರೀತಿ ಆಗುತ್ತಿದೆ ಅಂತ. ಕಂಗಳಿಲ್ಲದವನಿಗೆ ಮಗಳ ಕೂಸು, ಕಣ್ಣಿಲ್ಲ ಅಂದ್ರೂ ಸಹ ಏ ಅವನ ದುಡ್ಡಿದೆ ಕೊಟ್ಬಿಡ್ರಿ ನಿಮ್ಮ ಮಗಳು ಚೆನ್ನಾಗಿರ್ತಾಳೆ ಅನ್ನುವಂತ ರೀತಿ ಇವತ್ತು ಎಷ್ಟೋ ಕಡೆ ಮನೆ ಮಾತಾಗಿದೆ ಅಂತ. ಚರಣಕ್ಕೆ ಬಂದಂತ ದುರಿತವನ್ನ ಬಿಡಿಸುವಿ, ಸರ್ವರಿಗೆ ಶ್ರೇಷ್ಠ ನರನ ಮಾಡಿಸುವಿ, ಅರಿಯದೆ ಸುಂಟನ ಹರಿತವ ನೆನೆಸುವಿ, ಸಿರಿ ಅಯೋಧನ ಸ್ಮರಣೆಯನ್ನ ಮರೆಸುವಿ ಅಂತ ಕೊನೆ ಮಾತು ನೋಡಿ. ದುಡ್ಡಿದ್ರೆ ಆ ಭಗವಂತನೇ ಮರೆತು ಹೋಗ್ಬಿಡ್ತೀವಿ ಅನ್ನೋದು ಅಂದ್ರೆ ಆ ಥರದ ರೀತಿಯಲ್ಲಿ ಹಣಕ್ಕೆ ಇವತ್ತು ಎಷ್ಟು ಮೌಲ್ಯ ಆಗಿದೆ. ಕುಲಗೆಟ್ಟವರನ್ನು ಸಹ ಸತ್ಕುಲಕ್ಕೆ ಯಾವ ರೀತಿ ಆಗ್ತಾ ಇದೆ. ಮತ್ತೆ ಮಂಗನಂತಿದ್ರು ಕೆಲವರಿಗೆ ಅವನಲ್ಲಿ ಹಣ ಇದ್ದರೂ ಮನ್ಮಥನಾಗಿರ್ತಾನೆ, ಅಷ್ಟು ಚೆನ್ನಾಗಿರ್ತಾನೆ. ಮತ್ತೆ ಒಟ್ಟಿನಲ್ಲಿ ಇವತ್ತಿನ ಏನಾಗಿದೆ ಅಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಾನಾ ಬಗೆಯ ಪಲ್ಲಟಗಳನ್ನು ಇವತ್ತು ಉಂಟು ಮಾಡ್ತಾ ಇದೆ ಹಣದಿಂದ ಅನ್ನುವಂಥದ್ದು. ಅಂದರೆ ಹಣದಿಂದ ಒಳ್ಳೆಯದು ಆಗ್ತಾ ಇದೆ, ಕೆಟ್ಟದ್ದು ಆಗ್ತದೆ, ಎಲ್ಲ ರೀತಿಯಾದ್ರಿಂದ ನಾವು ಗಮನಿಸ್ತಾ ಇದ್ದೀವಿ. ಅದರೆಲ್ಲರ ಜೊತೆಗೆ ಈ ಶ್ರೀ ಅಯೋಧನನ್ನು ನಾವು ಮರೆಯೋದು ಬೇಡ ಅನ್ನುವಂಥದ್ದು. ಏನೇ ಮಾಡಿದ್ರು ಆ ಭಗವಂತನನ್ನು ನಾವು ಯಾರು ಮರೆಯೋದಕ್ಕೆ ಸಾಧ್ಯತೆ ಆಗಬಾರದು ಅನ್ನುವಂಥದ್ದು. ಈ ಕೀರ್ತನೆಗಳ ಜೊತೆಯಲ್ಲಿ ಸಾಕಷ್ಟು ಕನ್ನಡ ಕೃತಿಗಳನ್ನು ಸಹ ತಂದಿರುವಂಥದ್ದನ್ನು ನಾವು ಗಮನಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಯಾವ್ಯಾವುದಪ್ಪ ಅಂತಂದರೆ ದೀರ್ಘ ಕೀರ್ತನೆಗಳನ್ನು ಬರೋದು. ಅಂದರೆ ದೀರ್ಘ ಕೀರ್ತನೆಗಳು ಅಂದರೆ ಯಾವ್ಯಾವಪ್ಪ ಅಂತಂದರೆ ವೈಕುಂಠ ವರ್ಣನೆ, ಸ್ವಪ್ನಪದ, ಗುಂಡಕ್ರಿಯೆ, ಅವತಾರ ತ್ರಯ ಮಧ್ವ ಸುಬಾಲಿ, ಭ್ರಮರಗೀತೆ, ಲಕ್ಷ್ಮೀ ಶೋಭಾನೆ, ಇವು ಕನ್ನಡ ದೀರ್ಘ ಕೀರ್ತನೆಗಳಾಗಿದ್ದವು. ಅಂದರೆ ಅದಕ್ಕೆ ವಿವರಣೆಯನ್ನು ಕೊಟ್ಟುಕೊಂಡು ಹೋಗುವಂಥದ್ದನ್ನು ನಾವು ಕಾಣೋದಕ್ಕೆ ಸಾಧ್ಯತೆ ಇರುತ್ತೆ. ವೈಕುಂಠ ವರ್ಣನೆ ಎನ್ನುವಂಥ ಕೃತಿಯನ್ನು ಕನ್ನಡದಲ್ಲಿ ರಚಿಸ್ತಾರೆ. ಇದು ವೈಕುಂಠ ಅನ್ನುವಂಥದ್ದು ಶ್ರೀಹರಿಯ ಸ್ಥಾನ ಅನ್ನುವಂಥದ್ದು, ಅದೆಲ್ಲರಿಗೂ ಗೊತ್ತಿರುವಂಥದ್ದು. ಶ್ರೀ ಹರಿಯ ಮಹಿಮೆಯನ್ನು ಕೊಂಡಾಡಿರುವಂಥದ್ದು ಈ ವೈಕುಂಠ ವರ್ಣನೆ. ಶ್ರೀಹರಿಯ ಬಗ್ಗೆ ಅದು ಹೆಸರೇ ಹೇಳುವಂಥ ರೀತಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಯುಕ್ತಿ ಮಲ್ಲಿಕ ಹೆಸರೇ ಹೇಳುತ್ತೋ ಹಾಗೆ ವೈಕುಂಠ ವರ್ಣನೆಯೂ ಸಹ ಆ ಥರದಲ್ಲಿರುತ್ತೆ. ಇದು ಅವನ ಮಹಿಮೆಗಳ ನಿರೂಪಣೆ ವಿಧಾನವನ್ನು ಕೊಟ್ಟಿರುವಂಥದ್ದು, ತತ್ವ ಸಾರವನ್ನು ಹೊರಬಂದಿದೆ. ಸಾಮಾನ್ಯರಿಗೂ ಸಹ ತತ್ವವಾದವನ್ನು ತಿಳಿಸುವಂಥದ್ದು ಈ ವೈಕುಂಠ ವರ್ಣನೆ. ನೋಡಿ, ಅರಿಯ ಜ್ಞಾನ ಭಕ್ತಿಯನ್ನು ತೋರಿಸುತ್ತೆ. ಅರಿಯ ಜ್ಞಾನ ಮತ್ತು ಭಕ್ತಿಯನ್ನು ತೋರಿಸುವಂಥದ್ದು ಇದಾಗಿದೆ. ಇದು ಅರಿಮಮೆಯನ್ನು ತಿಳಿಸುತ್ತೆ. ಇದಕ್ಕೆ ತತ್ವಸಾರ ಸೊಬಗಿನ ಸೋನೆ ಅಂತಲೂ ಸಹ ಕರೀತಾರೆ. ವೈಕುಂಠ ವರ್ಣನೆಗೆ ತತ್ವಸಾರ ಸೊಬಗಿನ ಸೋನೆ ಅಂತಲೂ ಸಹ ಕರೀತಾರೆ. ನಾಲ್ಕು ಸಂಧಿಗಳಲ್ಲಿ ಬರೆದಿರುವಂಥ ಈ ಕೃತಿ 388 ನುಡಿಗಳಲ್ಲಿದೆ. ವೈಕುಂಠ ವರ್ಣನೆ 388 ನುಡಿಗಳು ಸರ್. ಇದರಲ್ಲಿ ಸುಮಾರು 43 ಶ್ಲೋಕ ಇದೆ, ಮತ್ತು ಶ್ರುತಿ ವಾಕ್ಯಗಳ ಉದ್ಧರಣಗಳಿವೆ. ಜೊತೆಗೆ ಇದನ್ನು ಮೋಕ್ಷ ಸಂಧಿ, ಲಯ ಸಂಧಿ, ಸೃಷ್ಟಿ ಸಂಧಿ, ಸ್ಥಿತಿ ಸಂಧಿ ಎಂದು ವಿಭಾಗವೂ ಸಹ ಮಾಡಿಕೊಂಡಿದ್ದಾರೆ. ಇದೆಲ್ಲವೂ ಸಹ ಏನಂದರೆ ಜೀವನದ ಗುರಿನೇ ಆಗಿದೆ. ಅದು ಶ್ರೀಯರ ಪ್ರಸಾದದಿಂದ ಮಾತ್ರ ಲಭ್ಯ. ಆದ್ದರಿಂದ ಸಾಮಾನ್ಯ ಜನರಿಗೆ ಈ ಅರಿವನ್ನು ಜ್ಞಾನವನ್ನು ತಂದುಕೊಡುವ ಉದ್ದೇಶದಿಂದ ವಾದಿರಾಜರು ಈ ವೈಕುಂಠ ವರ್ಣನೆಯನ್ನು ಬರೆದಿದ್ದಾರೆ ಅನ್ನುವಂಥದ್ದು. ತತ್ವ ಸಾರದ ಸೊಬಗ ಧರೆಯಳು, ಅದನ್ನು ಪ್ರಾರಂಭಿಸುವಂಥ ವೈಕುಂಠ ವರ್ಣನೆಯಲ್ಲಿ ಪ್ರಾರಂಭಿಸುವ ಸಾಲು ಏನಪ್ಪ ಅಂತಂದರೆ ತತ್ವ ಸಾರದ ಸೊಬಗ ಧರೆಯಳು ವಿಸ್ತರಿಸಬೇಕೆಂದು ಮುನಿಕುಲ ರತ್ನ ಶ್ರೀ ಗುರು ವಾದಿರಾಜನು ಶ್ರುತಿ ಪುರಾಣಗಳ ಮತ್ತವನ್ನು ನೆರೆಮತಿಸಿ ಮೇಲಣ ಮುಕ್ತಿ ಸೃಷ್ಟಿ ಸ್ಥಿತಿ ಲಯಗಳ ಅರ್ತಿಯಲ್ಲಿ ಬಣ್ಣಿಸಿದ ಕಥೆಯನ್ನು ಕೇಳಿ ಸಜ್ಜನರು. ಅರ್ತಿ ಅಂದರೆ ಪ್ರೀತಿಯಲ್ಲಿ, ಒಂದು ಪ್ರೀತಿಯಿಂದ ನಾನಿದನ್ನು ರಚಿಸ್ತಾ ಇದ್ದೀನಿ ಕೇಳಿ ಅನ್ನುವಂಥ ರೀತಿಯಲ್ಲಿ ವಾದಿರಾಜರೇ ಅವರು ಹೇಳ್ಕೊಳ್ಳುವಂಥ ರೀತಿಯನ್ನು ನಾವು ಕಾಣಬಹುದು. ವಾಸುದೇವ ರೂಪಗಳು ಪ್ರಕಟವಾದಂಥ ಕ್ರಮದಲ್ಲೇ ಮೋಕ್ಷ ಸಂಧಿ, ಲಯ ಸಂಧಿ, ಸ್ಥಿತಿ ಸಂಧಿ ಮತ್ತು ಸೃಷ್ಟಿ ಸಂಧಿಗಳು ಸಹ ಇದರಲ್ಲಿ ಮೈದಾಳಿದೆ ಅನ್ನುವಂಥದ್ದರಲ್ಲಿ ಈ ವೈಕುಂಠ ವರ್ಣನೆ ಮೋಕ್ಷದ ಸ್ವರೂಪವನ್ನು ಹೊಂದಿರುವಂಥದ್ದು. ಇದರಲ್ಲಿ ಲಯ ಸಂಧಿಯನ್ನು ಕಾಣ್ತೀವಿ. ಅರಿಯ ಲಯದ ಕ್ರೀಡೆಯಿಂದ ಹಿಡಿದು ಬ್ರಹ್ಮನ ಪ್ರಳಯ ಕಾಲದವರೆಗೂ ಎಲ್ಲ ತತ್ವಗಳು ತಮ್ಮ ತಮ್ಮ ಮೂಲ ತತ್ವಗಳಲ್ಲಿ ಲಯವಾಗಿ ಗರುಡ ಶೇಷ ಮಾರ್ಗಗಳಿಂದ ಬ್ರಹ್ಮನಲ್ಲಿ ಸೇರಿ ಪರಮಾತ್ಮನ ಉದರ ಪ್ರವೇಶ ಮಾಡುವುದು. ಅದನ್ನು ಪೂರ್ತಿ ಓದ್ದಾಗ ಗೊತ್ತಾಗುತ್ತೆ ಅನ್ನುವಂಥದ್ದು. ಬಹಳ ಅದ್ಭುತವಾಗಿ ವಿಷ್ಣುವಿನ ಚರಾಚರ ರೀತಿಯನ್ನು ತೆರೆದಿಟ್ಟಿದ್ದಾರೆ ವಾದಿರಾಜರು ಅನ್ನುವಂಥದ್ದಲ್ಲಿ ಅನ್ನುವಂಥದ್ದು. ಅದು ಓದ್ದಾಗಲೇ ಗೊತ್ತಾಗಬೇಕಾದ್ರೆ, ಓದಲೇ ಅದನ್ನು ಗೊತ್ತಿರಲ್ಲ. ಅದು ವೈಕುಂಠ ಸಾಮಾನ್ಯರಿಗೆ ಆ ವಿಚಾರವನ್ನು ವೈಕುಂಠ ವರ್ಣನೆಯನ್ನು ಬಗ್ಗೆ ಹೇಳ್ತು ಅಂದರೆ ನಿಜವಾಗ್ಲೂ ಅರ್ಥನೂ ಆಗಲ್ಲ, ಅದಕ್ಕೆ ಬೇರೆ ರೀತಿಯಾದಂಥದ್ದನ್ನು ಮಾತಾಡ್ತಾರೆ.
ಅದನ್ನು ನಾನು ಗಮನಿಸಿದ್ದೀನಿ, ನಮ್ಮ ಸ್ನೇಹಿತರಾದ ರಮಾನಂದವರು ಅದರ ಬಗ್ಗೆ ಅನುಭವ ಆಗಿದೆ ಅನ್ನುವಂಥದ್ದು. ಹೀಗೆ ವೈಕುಂಠ ವರ್ಣನೆಯಲ್ಲಿ ಆ ಥರದ ರೀತಿಯಾದಂಥ ಸ್ವರೂಪವನ್ನು ಕಾಣ್ಬೋದು. ಸ್ವಪ್ನ ಪದದಲ್ಲಿ ಒಳ್ಳೆಯ ರೀತಿಯಾದಂಥದ್ದು ಇದೆ. ಗುಂಡ ಕ್ರಿಯೆ ಅನ್ನು ನಾವು ಗಮನಿಸ್ಬೋದು. ಲೋಕಾನುಭವಗಳ ಅನುಭವಗಳ ವಿಚಾರಗಳನ್ನು ತೆರೆದಿಡುವಂಥದ್ದು ಗುಂಡಕ್ರಿಯೆ ಇದೆ. ಯಾಕೆಂದರೆ ಎಲ್ಲವನ್ನ ಅದ್ವೈತ ಮತ ಜೈನ ಮತ ಬೌದ್ಧ ಮತದ ತತ್ವಗಳನ್ನು ಖಂಡಿಸಿ ಅವತ್ತಿನ ಸಂದರ್ಭದಲ್ಲಿ ಮಧ್ವದ ಮತವನ್ನು ಎತ್ತಿಡುವಂಥ ಕೃತಿಯಾಗಿದೆ ಎನ್ನುವಂಥದ್ದು. ಯಾಕೆಂದರೆ ಅವತ್ತಿನ ಸಂದರ್ಭದಲ್ಲಿ ಯಾಕೆ ಬರೆದು ಅಂತಂದರೆ ಆ ಥರದ ಮತ ರೀತಿಯಲ್ಲಿ ತಮ್ಮ ತಮ್ಮನ್ನೇ ಒಡಕನ್ನು ಉಂಟು ಮಾಡಿಕೊಳ್ತಾ ಬರ್ತಾ ಇದ್ರು ಅನ್ನುವಂಥದ್ದು. ಆದ್ದರಿಂದ ಎಲ್ಲ ಮತಗಳು ಒಂದೇ ಅನ್ನುವಂಥ ರೀತಿಯಲ್ಲಿ ತೋರಿಸುವಂಥ ರೀತಿಯಲ್ಲಿ ವಾದಿರಾಜರದು ಆಗಿತ್ತು ಅನ್ನುವಂಥಿರ್ತದೆ. ಅಂದರೆ ಆ ಥರದ ರೀತಿಯಲ್ಲಿ ಅವರ ವಿದ್ವತ್ತು ಆ ಮಟ್ಟದಲ್ಲಿತ್ತು ಅನ್ನುವುದನ್ನು ಸಹ ನಾವು ಗಮನಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ. ಭ್ರಮರ ಗೀತೆಯನ್ನು ಬರೆದಿದ್ದಾರೆ, ಬಹಳ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಂಥ ರೀತಿಯಲ್ಲಿ ಅದು ದಸ ಸ್ಕಂದದಲ್ಲೇನೋ ಬರುವಂಥದ್ದು ಆ ಥರದ ರೀತಿಯಲ್ಲಿ. ಆಮೇಲೆ ಲಕ್ಷ್ಮೀ ಶೋಭಾನೆ ಹಾಡು ಇವತ್ತಿಗೂ ಸಹ ಪ್ರಚಲಿತದಲ್ಲಿರುವಂಥದ್ದ ಲಕ್ಷ್ಮೀ ಶೋಭಾನೆ ಹಾಡ ಕೃತಿಯನ್ನು ಅವರು ಬರೆದಿರುವಂಥದ್ದನ್ನು ಕಾಣ್ತೀವಿ. ಇದು ಲೌಕಿಕ ಸಂಪ್ರದಾಯದ ಆಚರಣೆಗಳಿಗೆ ಪಾರಮಾರ್ಥಿಕ ಅರ್ಥವನ್ನು ನೀಡಿದಾಗ ಅದರ ಮಹತ್ವನ ಹೆಚ್ಚಿದೆ. ನೋಡಿ ಅರ್ಥ ಮಾಡ್ತೀನಿ, ಲೌಕಿಕ ಸಂಪ್ರದಾಯದ ಆಚರಣೆ ಲೌಕಿಕ ಜಗತ್ತಿಗೆ ಸಂಬಂಧಿಸಿದಂಥ ವಿಚಾರಗಳಿಗೆ ಪಾರಮಾರ್ಥಿಕ ನಮ್ಮ ಕಾಣದೇ ಇರುವಂಥ ಅರ್ಥವನ್ನು ನೀಡಿದಾಗ ಅದರ ಮಹತ್ವವನ್ನು ಹೆಚ್ಚುತ್ತೆ. ದೇಶಿ ರೂಪವಾದ ಜನಪದ ಗೀತೆಯ ರೂಪವಾದ ಶೋಭಾನೆ ಪದವನ್ನು ಬಳಸಿಕೊಂಡು ಇದರಲ್ಲಿ ಶ್ರೀಹರಿಯ ನೋಡಿ ಶ್ರೀಹರಿಯ ಮದುವೆಯ ಸಂದರ್ಭವನ್ನು ನಾವು ಕಾಣ್ತೀವಿ. ಜನಪದವನ್ನು ನೆನಪಿಸ್ಕೊಳ್ಳುವಂಥದ್ದು ಅಂತ. ಏಕೆಂದರೆ ಜನಪದರು ಈ ಜಗತ್ತಿನ ಅನುಭವದ ವಿಚಾರಗಳನ್ನು ತನ್ನ ಮನಸ್ಸಿಗೆ ತೆಗೆದುಕೊಂಡು ಬಹಳ ಸುಶ್ರಾವ್ಯವಾಗಿ ಹಾಡಿನ ರೂಪದಲ್ಲಿ ಜನಪದ ಗೀತೆಗಳನ್ನು ಮಾಡ್ತಾರೆ. ಯಾಕೆಂದರೆ ಅವ್ರು ಯಾರೂ ಓದಿರಲಿಲ್ಲ, ಯಾಕೆಂದರೆ ಜಗತ್ತು ಅವರಿಗೆ ಪಾಠವನ್ನು ಕಲಿಸುತ್ತೆ, ಅನುಭವನ ಕಲಿಸುತ್ತೆ. ಆ ದೃಷ್ಟಿಯಿಂದ ಅಂಥ ಜನಪದ ದಾಟಿಯಲ್ಲಿ ವಾದಿರಾಜರು ಲಕ್ಷ್ಮೀ ಶೋಭಾನೆ ಎನ್ನುವಂಥದ್ದನ್ನು ಕೃತಿಯನ್ನು ರಚಿಸ್ತಾರೆ. ಲಕ್ಷ್ಮೀ ದೇವಿ ಅರಿಗೆ ಉರುಟಣೆ ಮಾಡುವ ನೆಪದಲ್ಲಿ ವಾದಿರಾಜರು ಬಾಮೆ ಕೃಷ್ಣನಿಗೆ ಬಾಗಿಲು ಕಟ್ಟಿದ ಹಾಡು ಆರತಿ ಹಾಡು ಇವನ್ನೆಲ್ಲ ತರುವಂಥ ಸಂದರ್ಭವನ್ನು ಹೇಳ್ತೀವಿ. ಲಕ್ಷ್ಮೀ ದೇವಿಯ ಮದುವೆಯ ಹಾಡಾಗಿ ಒಂದು ಹಾಡನ್ನು ಇವತ್ತಿಗೂ ಸಹ ಪ್ರಚಲಿತ ಇದೆ ಅಂತ ಅನಿಸುತ್ತೆ. ಶೋಭಾನವೆನ್ನಿರೆ ಸುರರಳು ಸುಭಗನಿಗೆ, ಶೋಭಾನವೆನ್ನಿ ಸುಗಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮ ರಾಯನಿಗೆ, ಶೋಭಾನವೆನ್ನಿ ಸುರಪ್ರಿಯನಿಗೆ. ಇವತ್ತಿಗೂ ಸಹ ಎಲ್ಲ ರೀತಿಯಲ್ಲೂ ಮದುವೆ ಮನೆಗಳಲ್ಲಿ ಅದನ್ನು ಕಾಣ್ಬೋದು. ಇದನ್ನು ವಾದಿರಾಜರು ಲಕ್ಷ್ಮೀ ಶೋಭಾನೆಯನ್ನು 102 ಸಾಂಗತ್ಯಗಳಲ್ಲಿ ಬರೆದಿದೆ. ಬಹಳ ಅತ್ಯುತ್ತಮವಾಗಿರುವಂಥದ್ದು, ಇವತ್ತಿಗೂ ಸಹ ಅದು ಪ್ರಸ್ತುತವಾಗಿರುವಂಥದ್ದು ಅನ್ನುವಂಥದ್ದಲ್ಲಿ ಲಕ್ಷ್ಮೀ ಶೋಭಾನೆಯಲ್ಲಿ ವಿಷ್ಣುವನ್ನು ಒರೆಸ್ಕೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಬರ್ತಾರೆ. ಆ ಬಂದಂಥ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿ ಅವರೆಲ್ಲರ ಬಗ್ಗೆನೂ ಒಂದೊಂದು ಮಾತುಗಳನ್ನು ಹಾಡಿ ವಿಷ್ಣುವಿನೇ ಒರೆಸ್ಕೊಳ್ಳುವಂಥ ಸಂದರ್ಭವನ್ನು ಅದರಲ್ಲಿ ನಾವು ಕಾಣೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು. ಒಟ್ಟಿನಲ್ಲಿ ಏನಪ್ಪ ಅಂತಂದರೆ ವಾದಿರಾಜರ ಕೃತಿಗಳು ಇವತ್ತು ಜನಮಾನದಲ್ಲಿ ಉಳಿದಿರುವಂಥದ್ದನ್ನು ನಾವು ನೆನಪಿಸ್ಕೊಳ್ಳೋಕೆ ಸಾಧ್ಯತೆ ಆಗುತ್ತೆ. ಯಾಕೆಂದರೆ ದಾಸರಲ್ಲಿ ಪುರಂದದಾಸರು ಕನಕದಾಸರು ಇಷ್ಟು ಬಹಳ ಪ್ರಚಲಿತವಿದೆ. ಅದೇ ರೀತಿಯಲ್ಲಿ ಎಷ್ಟೋ ಜನಕ್ಕೆ ಜಗನ್ನಾಥದಾಸರ ಬಗ್ಗೆ ಗೊತ್ತಿಲ್ಲ, ವಾದಿರಾಜರ ಬಗ್ಗೆ ಗೊತ್ತಿಲ್ಲ, ವ್ಯಾಸರಾಯರ ಬಗ್ಗೆ ಗೊತ್ತಿಲ್ಲ. ಆದರೆ ಇವರು ಸಹ ಸಮಾಜದ ಉದ್ಧಾರಕ್ಕೆ ಸಾಕಷ್ಟು ರೀತಿಯಾದಂಥ ಪ್ರಯತ್ನವನ್ನು ಮಾಡ್ತಾರೆ ವಾದಿರಾಜರು ಅನ್ನುವಂಥ. ಅವತ್ತು ಎಷ್ಟೋ ಸಂದರ್ಭದಲ್ಲಿರುವಂಥವ್ರನ್ನ ಮೇಲ್ಮಟ್ಟಕ್ಕೆ ತರುವಂಥ ಪ್ರಯತ್ನವನ್ನು ಮಾಡುವಂಥವ್ರು ವಾದಿರಾಜರು ಅನ್ನುವಂಥದ್ದು. ಯಾಕೆಂದರೆ ಅವರ ತೀರ್ಥ ಪ್ರಬಂಧದಲ್ಲೇ ನಾವು ಗಮನಿಸೋದಾದರೆ ಇಡೀ ಭಾರತಾದ್ಯಂತ ಪ್ರವಾಸವನ್ನು ಮಾಡಿ ಅಲ್ಲಿರುವಂಥ ಜನರನ್ನ ಬದಲಾವಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅವರು ಒಳ್ಳೆ ರೀತಿಯಾದಂಥ ಎಲ್ಲ ಮತ ಧರ್ಮದವರಿಗೂ ಒಳ್ಳೆ ರೀತಿಯಾದಂಥ ಸಲಹೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು. ಅಂದರೆ ವಾದಿರಾಜರ ಎಲ್ಲ ರಚನೆಗಳಲ್ಲಿ ಬಳಸಿದ ಭಾಷೆ ಸರಳವಾಗಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ, ಮತ್ತು ಜನಸಾಮಾನ್ಯರ ಆಡು ಭಾಷೆಯಲ್ಲೂ ಸಹ ಬಂದಿದ್ದಾರೆ. ಇವತ್ತು ಮುಖ್ಯವಾಗಿ ಬೇಕಾಗಿರುವಂಥದ್ದು ದೊಡ್ಡ ದೊಡ್ಡ ವಿದ್ವತ್ತು ರೀತಿಯಾದಂಥದ್ದಲ್ಲ, ಸಾಮಾನ್ಯ ಜನರಿಗೂ ಅರ್ಥವಾಗುವಂಥ ರೀತಿಯಲ್ಲಿ ಹೇಳುವಂಥದ್ದು ಬೇಕು. ಯಾಕೆಂದರೆ ಎಷ್ಟೋ ಸಂದರೆ ಎಲ್ಲರೂ ವಿದ್ವತ್ತನ್ನು ಪರಿಣಿತರಾಗಿರೋದಿಲ್ಲ ಅಲ್ವಾ. ಆ ದೃಷ್ಟಿಯಿಂದ ಸಾಮಾನ್ಯ ಜನರಿಗೂ ಅರ್ಥವಾಗುವಂಥ ರೀತಿಯಲ್ಲಿ ಅವತ್ತಿನ ಸಂದರ್ಭದಲ್ಲಿ ವಾದಿರಾಜರು ಬರೆದರು. ಇವತ್ತಿಗೂ ಸಹ ಅದು ಪ್ರಸ್ತುತವಾಗಿದೆ. ಅವರು ಬೆಳೆಸಿರುವಂಥ ಉಪಮೆಗಳು ಇವತ್ತಿಗೂ ಸಹ ಪರಿಣಾಮಕಾರಿಯಾಗಿದೆ, ಹಲವಾರು ರೀತಿಯಲ್ಲಿ ಜ್ಞಾನವನ್ನು ಕೊಟ್ಟಿದ್ದಾರೆ. ಅಪಾರ ಕಾಳಜಿಯ ಅಗಾಧ ಸಾಹಿತ್ಯ ರಾಶಿ ಹೆಚ್ಚು ಮಹತ್ವಪೂರ್ಣವಾಗಿದೆ ಅವರ ಕೃತಿಗಳಿಂದ ಅನ್ನುವಂಥದ್ದು. ಶ್ರೀ ವಾದಿರಾಜರಂಥ ಯತಿವರಿಯರ ಆಶೀರ್ವಾದ ರೂಪದ
ಈ ಕೃಷಿ ರಾಶಿ ಎಂದೆಂದಿಗೂ ಅಂದರೆ ಈ ಸೂರ್ಯಚಂದ್ರ ಇರುವರೆಗೂ ಸಹ ಈ ವಾದಿರಾಜರ ಕೃತಿಗಳು ಯಾಕೆ ಸಾರ್ಥಕವಾಗುತ್ತೆ ಅಂತಂದರೆ ಅದು ಎಲ್ಲ ಕಾಲಕ್ಕೂ ಅವರು ಬರೆದಿರುವಂಥ ರೀತಿ ಸಮಂಜಸವಾಗಿರುವ ದೃಷ್ಟಿಯಿಂದಲೇ ವಾದಿರಾಜರಾಗಲಿ, ಕನಕದಾಸರಾಗಲಿ, ಪುರಂದರದಾಸರಾಗಲಿ, ವ್ಯಾಸರಾಯರಾಗಲಿ, ಜಗನ್ನಾಥದಾಸರಾಗಲಿ, ವಿಜಯದಾಸರಾಗಲಿ ಎಲ್ಲರ ರೀತಿಯೂ ಸಹ ಇವತ್ತು ನಿಲ್ಲೋದಕ್ಕೆ ಸಾಧ್ಯ ಏನಪ್ಪ ಅಂತಂದರೆ ಮನಸ್ಸಿಗೆ ಜನರ ಮನಸ್ಸಿಗೆ ಮುಟ್ಟುವಂತೆ ಅದನ್ನು ಇವತ್ತಿಗೂ ಅರ್ಥವಾಗುವಂಥ ರೀತಿಯಲ್ಲಿ ಎಲ್ಲ ಕಾಲಕ್ಕೂ ಸಮಂಜಸವಾಗುವಂಥ ರೀತಿಯಲ್ಲಿ ಯಾವುದೇ ಒಂದು ಕೃತಿಯನ್ನು ಕಾವ್ಯವನ್ನು ಒಂದು ಗ್ರಂಥವನ್ನು ಬರೆದಿರೋದೇ ಸಾಕ್ಷಿಯಾಗಿರೋದ್ರಿಂದಲೇ ವಾದಿರಾಜರು ಅವತ್ತಿನ ಸಂದರ್ಭದಲ್ಲಿ ಭಕ್ತಿಯ ಮೂಲಕ ಇಡೀ ದೇಶವನ್ನು ಸಂಚಾರ ಮಾಡಿ ಅವರಲ್ಲಿ ಜನರಲ್ಲಿ ಒಳ್ಳೆಯ ಭಾವನೆಯನ್ನು ಉಂಟು ಮಾಡುವಂಥ ಸಾಹಿತ್ಯ ರಾಶಿಯನ್ನು ನಮ್ಮ ಎಲ್ಲ ಸುಹೃದಯ ಮಿತ್ರರಿಗೆ ಕೊಟ್ಟಿದ್ದಾರೆ. ಅಂತ ವಾದಿರಾಜರ ವಿಚಾರವನ್ನು ನೆನಪಿಸ್ಕೊಳ್ಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ವಿಶ್ವೇಶ್ವರ ಗಾಯತ್ರಿಯವರಿಗೆ ಮತ್ತು ತಮ್ಮೆಲ್ಲರ ಕೇಳಿದಂಥ ಮುದ್ದು ಕಿವಿಗಳಿಗೂ ವಂದಿಸಿ ನನ್ನ ಕೆಲವು ತೊದಲು ನುಡಿಗಳನ್ನು ಮುಗಿಸ್ತಾ ಇದ್ದೀನಿ. ಜಯನ್ನು ನಡೆಸಿಕೊಡಲಿರುವ ಡಾಕ್ಟರ್ ಆರ್ ವಾದಿರಾಜ್ ಅವರ ಕಿರುಪರಿಚಯವನ್ನು ಮಾಡಿಕೊಡಲು ಇಷ್ಟಪಡುತ್ತೇನೆ. ಡಾಕ್ಟರ್ ಆರ್ ವಾದಿರಾಜ್ ಅವರು ಸಹಾಯಕ ಪ್ರಾಧ್ಯಾಪಕರು ವಿಜಯ ಪದವಿ ಕಾಲೇಜು. ಇವರು ಉತ್ತಮ ಲೇಖಕರು, ಕವಿ ವಿಮರ್ಶಕರು. ಇವರ PhD ಮಹಾಪ್ರಬಂಧದ ಶೀರ್ಷಿಕೆ ವಾದಿರಾಜರ ಕೀರ್ತಿನೇತರ ಕನ್ನಡ ಸಾಹಿತ್ಯ ಒಂದು ಅಧ್ಯಯನ, ದ್ರಾವಿಡ ವಿಶ್ವವಿದ್ಯಾಲಯ, ಕುಪ್ಪಂ, ಪುಸ್ತಕ ಪ್ರಕಟಣೆಗಳು, ನಿಕ್ಷೇಪ, ಪುರಾಣ ಪತ್ರಗಳ ಪರಿಚಯ, ಸುಜನಿ ಲೇಖನಗಳ ಸಂಗ್ರಹ, ಸೌರಭ ಲೇಖನಗಳ ಸಂಗ್ರಹ, ತಾಳುವಿಕೆಗಿಂತ ತಪವೂ ಇಲ್ಲ PhD ಪ್ರಬಂಧ, ಡಾಕ್ಟರ್ ಕೆ ರಮಾನಂದ ವ್ಯಕ್ತಿ ಚಿತ್ರಣ. ಇವರ ಸಂಪಾದಿತ ಕೃತಿಗಳು ಸ್ಪಂದನದ ಸೊಗಳು, ಕಥಾ ಸಂಕಲನ, ಕಾವ್ಯಸಿಂಚನ, ಕವನ ಸಂಕಲನ, ಬಾಗಿನ, ಮಹಿಳಾಧ್ಯಯನ, ರತ್ನಸಿರಿ ಕವನ ಸಂಕಲನ, ವಚನ ವೈವಿಧ್ಯ ಲೇಖನಗಳ ಸಂಗ್ರಹ, ದಾಸವೈಭವ ಲೇಖನಗಳ ಸಂಗ್ರಹ, ದಾಸ ಸಾಹಿತ್ಯ ಚಿಂತನ ಮಂಥನ 2, ಸೌಗಂಧಿಕ ಲೇಖನಗಳ ಸಂಗ್ರಹ, ಅರುಣೋದಯ ಕವನ ಸಂಕಲನ, ಸಾಹಿತ್ಯ ಸಂಭ್ರಮ 1 ಲೇಖನಗಳ ಸಂಗ್ರಹ, ಹರಿದಾಸ ತರಂಗಿಣಿ ಲೇಖನಗಳ ಸಂಗ್ರಹ, ಕುವೆಂಪು 1 ಚಿಂತನೆ ಲೇಖನಗಳ ಸಂಗ್ರಹ, ಸಾಹಿತ್ಯ ಶೋಧ 5 ಲೇಖನಗಳ ಸಂಗ್ರಹ, ಹಲವಾರು ಬಿಡಿ ಲೇಖನಗಳು ಹಾಗೂ ಕವಿತೆಗಳು. ಇವರ ಹಲವಾರು ಬಿಡಿ ಲೇಖನಗಳು ಹಾಗೂ ಕವಿತೆಗಳು ಸಂಚಿಕೆಗಳಲ್ಲಿ ಪ್ರಕಟವಾಗಿವೆ. ಇವರು ಪಡೆದ ಪ್ರಶಸ್ತಿಗಳು ಸಂಘಟನಾ ಮಿತ್ರ 2012, ನಿಸರ್ಗ ಟ್ರಸ್ಟ್ ರಾಮನಗರ, ಶ್ರೀ ವಿವೇಕಾನಂದ ಯೋಗ ಗೌರವ ಪ್ರಶಸ್ತಿ 2015, ಬುದ್ಧ ಬಸವ ಗಾಂಧಿ ಸಾಂಸ್ಕೃತಿಕ ಟ್ರಸ್ಟ್ ಶ್ರೀ ರಾಮನಗರ, ಹರಿದಾಸ ಅನುಗ್ರಹ ಪ್ರಶಸ್ತಿ 2018, ಶ್ರೀ ಶ್ರೀನಿವಾಸ ಉತ್ಸವ ಬಳಗ ಬೆಂಗಳೂರು, ಕನ್ನಡ ಸೇವಾರತ್ನ ಪ್ರಶಸ್ತಿ 2018, ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು. ಇತರೆ ಅನುಭವಗಳು: ವಚನ ಸಾಹಿತ್ಯ ಅಕಾಡೆಮಿ ಕಾರ್ಯದರ್ಶಿ, ದಾಸ ಸಾಹಿತ್ಯ ಪರಿಷತ್ತು ಕಾರ್ಯದರ್ಶಿ, ನಾರಾಯಣ ಸಂಸ್ಕೃತಿ ಕೇಂದ್ರ ಕಾರ್ಯದರ್ಶಿ, ಹಲವಾರು ವಿಚಾರ ಸಂಕಿರಣಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿರುವುದು.